ನೀನ್ ಯಾವಾಗ ಬಂದೆ? ಅಲ್ಲ ಸರ್ಸು, ಸ್ಕಂದಣ್ಣ ನೆಂಟಿ ನಿನ್ನ ಜೀವದ ಗೆಳತಿ ವರಲಕ್ಷ್ಮಿ ಅನ್ನೋ ಮುಖ್ಯವಾದ ವಿಚಾರನೇ ನನ್ನ ಹತ್ರ ಹೇಳಿದಲ್ಲ, ಯಾಕೆ? ಅದು ಮಹೇಶ, ಏನಾಯ್ತು ಅಂದ್ರೆ, ನಮ್ ಮದ್ವೆ ಟೈಮಲ್ಲಿ ಅವಳು ಓದಿನ ಬಗ್ಗೆ ಲೆಕ್ಚರ್ ಕೊಡೋದ್ ನೋಡಿ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಅವಳು ಇಷ್ಟೊತ್ತಿಗೆ ಓದಿ ಜಡ್ಜು ಪೊಲೀಸ್ ಅಪ್ಪನೋ ಮದ್ವೆ ಆಗಿ ಲೈಫ್ ಸೆಟ್ಲ್ ಆಗಿರುತ್ತೆ ಅಂತ. ಆದ್ರೆ ಅವಳು ಕಾಲೇಜ್ ಮೆಟ್ಲು ಹತ್ತದೆ ಇರೋ ಸ್ಕಂದಣ್ಣನ ಮದ್ವೆ ಆಗಿದ್ದಾಳೆ ಅಂದ್ರೆ, ಅವಳು ಕಾಲೇಜ್ ಮೆಟ್ಲು ಹತ್ತಿದ್ದಾಳೆ ಅನ್ನೋದೇ ಡೌಟು. ಸರಿ ಸರಿ, ಓದೋದನ್ನ ಸೈಡ್ಗಿಟ್ರೆ ಒಬ್ಬ ದೊಡ್ಡ ಕುಳನೇ ಮದ್ವೆ ಆಗಿದ್ದಾಳೆ ಅವಳು. ಇರು, ಅವಳನ್ನ ಈಗಲೇ ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಮಹೇಶ, ನೀನ್ ಕೈ ಮುಗಿತೀನಿ, ಅಂತ ತಪ್ಪು ಮಾತ್ರ ಮಾಡ್ಬೇಡ. ತಪ್ಪ ನಾನೇನೆ ಅಂತ ತಪ್ಪು ಮಾಡ್ತಿದ್ದೀನಿ? ಹಂಗ್ ನೋಡಕ್ ಹೋದ್ರೆ ಒಂದ್ ರೀತಿಲಿ ಅವಳು ನನಗ್ ಫ್ರೆಂಡು, ಫ್ರೆಂಡ್ನ ಮಾತಾಡ್ಸ್ಕೊಂಬರತ್ತಪ್ಪ. ವರಲಕ್ಷ್ಮಿ ಸ್ಕಂದಣ್ಣನ ಮದ್ವೆ ಆಗಿದ್ದಾಳೆ ಅನ್ನೋ ವಿಚಾರನ ನನ್ನ ಹತ್ರ ಯಾಕೆ ಮುಚ್ಚಿಟ್ಟೆ? ಎಲ್ಲ ಪ್ರಶ್ನೆಗೂ ನನ್ ಮನೇಲಿ ಉತ್ತರ ಕೊಡ್ತೀನಿ, ನಡಿ. ಬೇಡ, ನಾನೇ ಉತ್ತರ ತಿಳ್ಕೊತೀನಿ. ಮಹೇಶ, ನನ್ ಮಾತು ಮೀರಿ ನೀನು ಒಂದ್ ಹೆಜ್ಜೆ ಮುಂದೆ ಇಟ್ರು ನಾಳೆಯಿಂದ ನಾನು ಇಲ್ಲಿ ಕೆಲ್ಸಕ್ಕೆ ಬರಲ್ಲ. ನಾನು ವರೋ ಗೆಳ್ತಿಯರು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಅದು ನಿನ್ನಿಂದ ಗೊತ್ತಾದ್ರೆ ನನ್ ಕೆಲ್ಸ ಹೋಗುತ್ತೆ ಮಹೇಶ. ಅಲ್ಲ, ನಿಮ್ ಫ್ರೆಂಡ್ಶಿಪ್ಗೂ ನಿನ್ ಕೆಲ್ಸಕ್ಕೂ ಏನೇ ಸಂಬಂಧ? ಸಂಬಂಧ ಇದೆ. ನಾನು ಅವಳು ಗೆಳ್ತಿಯರು ಅಂತ ಇಲ್ಲಿ ಗೊತ್ತಾದ್ರೆ ನಾನು ಅವಳನ್ನ ಅಮ್ಮವರೇ ಅಂತ ಕರೆಯೋ ಬದಲು ವರು ಅಂತ ಕರಿಬೇಕಾಗತ್ತೆ. ಅದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ಮನೆ ಕೆಲ್ಸದವಳು ನಮ್ಮನೆ ಸೊಸೆನ ಹೆಸರಿಡ್ದು ಕರಿತಾಳೆ ಅನ್ನೋದನ್ನ ಯಾರ್ ತಾನೇ ಸಹಿಸ್ಕೋತಾರೆ ಹೇಳು? ಆಮೇಲೆ ನನ್ನ ಕೆಲ್ಸ ಬಿಡಿಸಿ ಸೀದಾ ಮನೆ ಕಳಿಸ್ತಾರೆ. ನನ್ ಕೆಲ್ಸ ಹೋಗೋದ್ ನಿನ್ಗೆ ಇಷ್ಟನಾ? ಚಿನ್ನದ ಮೊಟ್ಟೆ ಇಡೋ ಕೋಳಿ ಕತ್ತನ್ನ ಯಾರಾದ್ರೂ ಕೊಯ್ತಾರೆ. ಆದ್ರೂ ನೀನು ನನ್ ತಡಿಯೋ ಕಸರತ್ ನೋಡ್ತಾ ಇದ್ರೆ ಮ್ಯಾಟ್ ಇಷ್ಟೇ ಅಂತ ನನ್ಗೆ ಯಾಕೋ ಅನಿಸ್ತಾ ಇಲ್ಲ, ಬೇರೆ ಏನೋ ಇದೆ. ಕರ್ನಾಟಕದ ಹೆಣ್ಮಕ್ಳಿಗೆ ನಾವೊಂದು ಸಿಹಿ ಸುದ್ದಿ ಇದೆ. ಇನ್ಮುಂದೆ ಸುವರ್ಣ ಸೂಪರ್ ಸ್ಟಾರ್ ಪ್ರತಿದಿನ ನೋಡಿ, ನಾವು ಕೇಳುವಂತ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿ ಬಹುಮಾನ ಗೆಲ್ಲಿ. ಕಥೆಗಳ ಹೇಳುವುದು ಲಕ್ಷ್ಮಿ ಟಿಫಿನ್.